ಹಾಯ್ ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಕುಣಬಿ ಬ್ರದರ್ಸ್. ಈಗಾಗಲೇ ವಿ ಎ ಓ ಹಾಗೂ ಪಿ ಡಿ ಓ ಪರೀಕ್ಷೆಗಳು ಸಮೀಪದಲ್ಲಿ ಬರ್ತಾ ಇದ್ದು, ಆ ಒಂದು ಪರೀಕ್ಷೆಗಳಿಗಾಗಿ ಒಂದು ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಕಲ್ಯಾಣ ಚಾಲುಕ್ಯರ ಅತ್ಯಂತ ಜನಪ್ರಿಯ ದೊರೆಯಾಗಿ ತನ್ನ ಹೆಸರಿನಲ್ಲಿ ಶಕೆಯನ್ನು ಪ್ರಾರಂಭಿಸಿದವರು ಯಾರು? ಒಂದನೆಯ ವಿಕ್ರಮಾದಿತ್ಯ, ಆರನೆಯ ವಿಕ್ರಮಾದಿತ್ಯ, ಎರಡನೆಯ ವಿಕ್ರಮಾದಿತ್ಯ, ಐದನೆಯ ವಿಕ್ರಮಾದಿತ್ಯ. ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಬಿ, ಆರನೆಯ ವಿಕ್ರಮಾದಿತ್ಯ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ನಾನೇರು ಎತ್ತರಕ್ಕೆ ನೀನೇರಬಲ್ಲೆಯ, ನಾನಿಳಿಯುವಾಳಕ್ಕೆ ನೀನಿಳಿಯಬಲ್ಲೆಯ ಎಂದು ಕವಿ ವಿಮರ್ಶಕನ ಸಂಬಂಧದ ಬಗ್ಗೆ ಹೇಳಿದಂತಹ ಲೇಖಕ ಯಾರು? ಕೆ ಎಸ್ ನರಸಿಂಹಸ್ವಾಮಿ, ಕುವೆಂಪು, ಗೋಪಾಲಕೃಷ್ಣ ಅಡಿಗ, ಗೋವಿಂದ ಪೈ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಬಿ, ಕುವೆಂಪು ಸರಿಯಾದ ಉತ್ತರ ಆಗ್ತದೆ. ಓಕೆ, ಮುಂದಿನ ಪ್ರಶ್ನೆ, ಆಧುನಿಕ ಕನ್ನಡ ಸಾಹಿತ್ಯದ ವಿವಿಧ ಘಟ್ಟಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ. ಸ್ವಲ್ಪ ಭಾಳ ಕನ್ಫ್ಯೂಸ್ ಆಗುತ್ತೆ, ಸರಿಯಾಗಿ ನೋಡ್ಕೊಳ್ಳಿ ಒಂದ್ಸಲಿ. ಆಪ್ಷನ್ ಎದೊಳಗೆ ನೋಡಿದರೆ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯ ಅಂತ ಕೊಟ್ಟಿದ್ದಾರೆ. ಬಿದೊಳಗೆ ನವೋದಯ, ಪ್ರಗತಿಶೀಲ, ದಲಿತ, ನವ್ಯ, ದಲಿತ, ಬಂಡಾಯ. ಸಿದೊಳಗೆ ಪ್ರಗತಿಶೀಲ, ನವೋದಯ, ನವ್ಯ, ದಲಿತ, ಬಂಡಾಯ. ಡಿದೊಳಗೆ ನವೋದಯ, ನವ್ಯ, ದಲಿತ, ಬಂಡಾಯ, ಪ್ರಗತಿಶೀಲ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಇದನ್ನು ಕ್ರಮವಾಗಿ ಜೋಡಿಸಿದಾಗ ಏನಾಗುತ್ತೆ? ಆಪ್ಷನ್ ಬಿ ಆಗುತ್ತೆ. ನವೋದಯ ಫಸ್ಟ್, ನೆಕ್ಸ್ಟ್ ಯಾವುದು? ಪ್ರಗತಿಶೀಲ, ಆಮೇಲೆ ನವ್ಯ, ಲಾಸ್ಟಿಗೆ ದಲಿತ, ಬಂಡಾಯ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿರಿ, ನಾಲ್ಕನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಗುಂಪು ಸರಿಯಾದದು? ಒಂದೇ ಗುಂಪು ನೋಡಿರಿ, ಭೋಗ ನಂದೀಶ್ವರ ದೇವಾಲಯ ಗಂಗರು, ಮೇಘೂತಿ ದೇವಾಲಯ ಬಾದಾಮಿ ಚಾಲುಕ್ಯರು, ಶೃಂಗೇರಿ ಶಾರದಾ ದೇವಾಲಯ ರಾಷ್ಟ್ರಕೂಟರು, ಡಂಬಳದ ದೊಡ್ಡ ಬಸವನಗುಡಿ ಕಲ್ಯಾಣ ಚಾಲುಕ್ಯರು ಅಂತ ಕೊಟ್ಟಿದ್ದಾರೆ ಒಂದೇ ಗುಂಪು. ಹಾಗೆ ಎರಡನೇ ಗುಂಪು ನೋಡಿ, ಭೋಗ ನಂದೀಶ್ವರ ದೇವಾಲಯ ಬಾದಾಮಿ ಚಾಲುಕ್ಯರು, ಮೇಘೂತಿ ದೇವಾಲಯ ಗಂಗರು, ಶೃಂಗೇರಿ ಶಾರದಾ ದೇವಾಲಯ ಕಲ್ಯಾಣಿ ಚಾಲುಕ್ಯರು, ಡಂಬಳದ ದೊಡ್ಡ ಬಸವನಗುಡಿ ರಾಷ್ಟ್ರಕೂಟರು ಅಂತ ಕೊಟ್ಟಿದ್ದಾರೆ. ಸಿದೊಳಗೆ ಭೋಗ ನಂದೀಶ್ವರ ದೇವಾಲಯ ರಾಷ್ಟ್ರಕೂಟರು, ಮೇಘೂತಿ ದೇವಾಲಯ ಕಲ್ಯಾಣಿ ಚಾಲುಕ್ಯರು, ಶೃಂಗೇರಿ ಶಾರದಾ ದೇವಾಲಯ ಗಂಗರು, ಡಂಬಳದ ದೊಡ್ಡ ಬಸವನಗುಡಿ ಬಾದಾಮಿ ಚಾಲುಕ್ಯರು ಅಂತ ಕೊಟ್ಟಿದ್ದಾರೆ. ಡಿದೊಳಗೆ ನೋಡಿ, ಭೋಗ ನಂದೀಶ್ವರ ದೇವಾಲಯ ಕಲ್ಯಾಣಿ ಚಾಲುಕ್ಯರು, ಮೇಘೂತಿ ದೇವಾಲಯ ರಾಷ್ಟ್ರಕೂಟರು, ಶೃಂಗೇರಿ ಶಾರದಾ ದೇವಾಲಯ ಬಾದಾಮಿ ಚಾಲುಕ್ಯರು, ಡಂಬಳದ ದೊಡ್ಡ ಬಸವನಗುಡಿ ಗಂಗರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಇದು ಒಂದನೇ ಗುಂಪು, ಇದಕ್ಕೆ ಸರಿಯಾಗಿದೆ. ಯಾವುದು? ಭೋಗ ನಂದೀಶ್ವರಯಲ್ಲಿ ಗಂಗರು, ಮೇಘೂತಿ ದೇವಾಲಯ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಿದ್ದು, ಶೃಂಗೇರಿ ಶಾರದಾ ಪೀಠ ರಾಷ್ಟ್ರಕೂಟರು, ಡಂಬಳದ ದೊಡ್ಡ ಬಸವನಗುಡಿ ಕಲ್ಯಾಣ ಚಾಲುಕ್ಯರಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಯಾವುದಾಗತ್ತೆ? ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ, ಹಿಬ್ರೂ ಬೈಬಲಿನ ತೂಕಿ ಶಬ್ದ ದ್ರಾವಿಡ ಟೋಕೈ ಶಬ್ದದ ಹಿಬ್ರೂ ರೂಪಾಂತರ ಅರ್ಥ ಅಂತ ಕೊಟ್ಟಿದ್ದಾರೆ. ಅಂದರೆ ಹಿಬ್ರೂ ಇದರ ಒಂದು ರೂಪಾಂತರ ಅರ್ಥವನ್ನು ನೋಡಿದ್ರೆ ನವಿಲು ಅಂತ ಆಗುತ್ತೆ ಸ್ನೇಹಿತರೆ. ಯಾವುದು? ಆಪ್ಷನ್ ಸಿ. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಇದು ಯಾವ ಕಾದಂಬರಿಯ ಕೇಂದ್ರ ನುಡಿಗಳು? ಕುಸುಮಬಾಲೆ, ಹಂಸಗೀತೆ, ಗೃಹಭಂಗ, ಮಲೆಗಳಲ್ಲಿ ಮದುಮಗಳು. ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಡಿ, ಮಲೆಗಳಲ್ಲಿ ಮದುಮಗಳು ಅನ್ನುವಂಥ ಒಂದು ಕಾದಂಬರಿಗೆ ಸಂಬಂಧಪಟ್ಟಂಥ ಒಂದು ನುಡಿಗಳಾಗಿವೆ. ಆಪ್ಷನ್ ಡಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಪ್ರಶ್ನೆ ಸಂಖ್ಯೆ 7, ಗಾದೆ ಎಂದರೆ ದೇವರ ಭೇರಿ ಎಂದು ಹೇಳಿದವರು ಅಂತ ಕೇಳಿದ್ದಾರೆ. ಗಾದೆ ಎಂದರೆ ದೇವರ ಭೇರಿ ಅಂತ ಹೇಳಿದವರು ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ನೋಡಿರಿ, ಆಪ್ಷನ್ ಎ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಬಿ ಅರಿಸ್ಟಾಟಲ್, ಸಿ ಗುರೂರು ರಾಮಸ್ವಾಮಿ ಅಯ್ಯಂಗಾರ್, ಡಿ ಚಂದ್ರಶೇಖರ್ ಕಂಬಾರ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಏಳನೇ ಪ್ರಶ್ನೆಗೆ, ಯಾವುದು? ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಸರಿಯಾದ ಉತ್ತರ. ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಆಪ್ಷನ್ ಸಿ. ಯಾವುದು ಸ್ನೇಹಿತರೆ? ಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಪ್ರಶ್ನೆ ಸಂಖ್ಯೆ 8ನೇ ಪ್ರಶ್ನೆ ನೋಡಿ, ಮೈಸೂರು ಗೆಜೆಟ್ ಪತ್ರಿಕೆಯನ್ನು ಕರ್ನಾಟಕ ರಾಜ್ಯ ಪತ್ರ ಎಂದು ಬದಲಾಯಿಸಿದಂಥ ವರ್ಷ? 1965, 1966, 1967, 1968 ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, 1968 ಸರಿಯಾದ ಉತ್ತರ. ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ನೋಡಿ, ಕಾಲು ಚೀಲ, ಗುಂಡು ಸೂಜಿ, ಸೀಮೆ ಎಣ್ಣೆ ಮೊದಲಾದ ಪದಗಳು ಇಂಗ್ಲೀಷ್ ಪದಗಳು. ಆಪ್ಷನ್ ಎ ನೇರ ಅನುವಾದಗಳು, ವಿವರಣಾತ್ಮಕ ಅನುವಾದಗಳು, ತದ್ಭವಗಳು, ಮೇಲಿನ ಯಾವುದೂ ಅಲ್ಲ, ನಮ್ಮಲ್ಲೇ ಇದ್ದ ಪದಗಳ ಜೀರ್ಣೋದ್ಧಾರ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಬಿ, ವಿವರಣಾತ್ಮಕ ಅನುವಾದಗಳು ಅಂತ ಆಗುತ್ತೆ. ವಿವರಣಾತ್ಮಕ ಅನುವಾದಗಳು ಆಪ್ಷನ್ ಬಿ.
ಓಕೆ, ನೆಕ್ಸ್ಟ್ ನೋಡ್ರಿ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು? ಕಮಲಾ ಹಂಪನ, ತ್ರಿವೇಣಿ, ಅನುಸಯಮ್ಮ, ಜಯದೇವಿ, ತಾಯಿ ಲಿಗಾಡೆ. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಅವಿಭಾಜ್ಯವಾದ ಸ್ವತಂತ್ರ ರೂಪಗಳೇ ಧ್ವನಿಗಳು, ವಾಕ್ಯ, ಪದಗಳು, ನಾಮಪದ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪದಗಳು ಅಂತ ಆಗುತ್ತೆ. ಯಾವುದು? ಪದಗಳು. ನೆಕ್ಸ್ಟ್ ಕ್ವಶನ್ ನೋಡಿ, ಹೊರಬಾಗಿಲು ಎಂಬುದು ಡ್ಯಾಶ್ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ, ದ್ವಿಗು ಸಮಾಸ, ಅಂಶ ಸಮಾಸ. ಸ್ನೇಹಿತರೆ, ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಸಮಾಸಗಳ ಮೇಲೆ ಕೇಳಬಹುದು ಪ್ರಶ್ನೆಗಳನ್ನು. ಹಾಗಾಗಿ ಈ ಸಮಾಸಗಳನ್ನು ಸರಿಯಾಗಿ ಓದ್ಕೊಳ್ಳಿ. ಹಾಗಾದರೆ ಇದು 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದ್ರೆ ಇದು ಅಂಶಿ ಸಮಾಸಕ್ಕೆ ಒಂದು, ಹೊರಬಾಗಿಲು ಎಂಬುದು ಒಂದು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ಕೆಳಗಿನವುಗಳಲ್ಲಿ ಸರಿ ಹೊಂದಿಸಿ. ಇಲ್ಲಿ ಡಾಕ್ಟರ್ ರಾಮೇಗೌಡ, ಪ್ರೊಫೆಸರ್ ಸುಧಾಕರ್, ಬೆಳಗಾವಿ ಜಿಲ್ಲೆಯ ಜನಪದ ಕಥೆಗಳು, ನಮ್ಮ ಒಗಟುಗಳು, ಹಾಗೆ ಈ ಕಡೆ ಭಾಗದಲ್ಲಿ ಟಿ ಎಸ್ ರಾಜಪ್ಪ, ಗರತಿಯ ಹಾಡು, ಹಲಸಂಗಿಯ ಚೆನ್ನಬಸಪ್ಪ ಮತ್ತು ಇತರಂಥ ನೆಕ್ಸ್ಟ್ ಈ ಕಡೆ ಬೀದೊಳಗೆ ಗರತಿಯ ಹಾಡು, ನಮ್ಮ ಸುತ್ತಿನ ಗಾದೆಗಳು ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಸರಿಯಾಗಿ ಹೊಂದಿಸಿದಾಗ ಏನಾಗತ್ತೆ ನೋಡೋಣ. ಇದಕ್ಕೆ ನೋಡಿರಿ, ನಾವು ಸರಿಯಾದ ಉತ್ತರ ಆಪ್ಷನ್ ಬಿ ಆಗತ್ತೆ. ಯಾವುದು? A2 ಆಗತ್ತೆ ನೋಡಿ. ಇದನ್ನು ನೀವು ಬೇಕಾದ್ರೆ ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡು ನೀವು ಅದನ್ನು ಕ್ಲಿಯರಾಗಿ ನೋಡ್ಕೋಬೋದು. ಏನಾಗುತ್ತೆ? ಆಪ್ಷನ್ ಬಿ ರೈಟ್ ಆನ್ಸರ್ ಆಗತ್ತೆ. A2 ಆಗತ್ತೆ, B4, C1, D3 ಆಗತ್ತೆ. ಓಕೆ, ನೆಕ್ಸ್ಟ್ ನೋಡಿರಿ, ಕೆಳಗಿನ ಸಾಹಿತಿಗಳನ್ನು ಮತ್ತು ಅವರ ಸಾಹಿತ್ಯ ಪಂಥವನ್ನು ಸರಿ ಹೊಂದಿಸಿ. ಈ ಕಡೆ ಸಾಹಿತಿಗಳು ಗೋವಿಂದ ಪೈ, HM ಚೆನ್ನಯ್ಯ, ಕೋ ಚೆನ್ನಬಸಪ್ಪ, ಬರಗೂರು ರಾಮಚಂದ್ರಪ್ಪ. ಸಾಹಿತ್ಯ ಪಂಥ ನವ್ಯ, ನವೋದಯ, ಬಂಡಾಯ, ಪ್ರಗತಿಶೀಲ ಅಂದರೆ ಈಗೆಲ್ಲ ಇವರು ಯಾವ ಸಾಹಿತ್ಯ ಪಂಥಗಳಿಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ ಅವರು. ನಾವು ಇದಕ್ಕೆ ಉತ್ತರ ನೋಡೋದಾದರೆ ನೋಡ್ರಿ, ಸರಿಯಾದ ಉತ್ತರ ಆಪ್ಷನ್ ಎ ಆಗತ್ತೆ. ಅಂದರೆ ಗೋವಿಂದ ಪೈ ಯಾರು? ಗೋವಿಂದ ಪೈ ನವೋದಯಕ್ಕೆ ಸೇರಿರ್ತಾರೆ. ಹಾಗೆ HM ಚೆನ್ನಯ್ಯ ಯಾವುದು, ಸಾರಿ, ಗೋವಿಂದ ಪೈ ಯಾವುದಕ್ಕೆ ಸೇರಿರ್ತಾರೆ? ಗೋವಿಂದ ಪೈ ಇದೆ, ಒಂದು ಸ್ವಲ್ಪ ಇದಾಗಿದೆ, ಒಂದು ನಿಮಿಷ. ಗೋವಿಂದ ಪೈ, ಹಾಗೆ HM ಚೆನ್ನಯ್ಯ, ಕೋ ಚೆನ್ನಬಸಪ್ಪ, ಬರಗೂರು ರಾಮಚಂದ್ರಪ್ಪ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಸರಿಯಾದ ಉತ್ತರ ನೋಡಿದಾದರೆ ಯಾವುದು? ಆಪ್ಷನ್ ಎ ಆಗತ್ತೆ. ಯಾವುದು ಎ? ಯಾವುದು? A2 ಆಗತ್ತೆ ನೋಡಿರಿ. ಯಾವುದು? ಗೋವಿಂದ ಪೈ, ನವೋದಯ. ಹಾಗೆ ಬಿ ಯಾವುದು? HM ಚೆನ್ನಯ್ಯ ಯಾವುದು? ನವ್ಯ. ಕೋ ಚೆನ್ನಬಸಪ್ಪ ಯಾವುದು? ಪ್ರಗತಿಶೀಲ. ಬರಗೂರು ರಾಮಚಂದ್ರಪ್ಪ ಯಾವುದು? ಬಂಡಾಯ ಅಂತ ಆಗುತ್ತೆ. ಎಲ್ಲಿದೆ? ಆಪ್ಷನ್ ಎದೊಳಗೆ ಇದೆ, ಆಪ್ಷನ್ ಎ. ಇದನ್ನು ಸ್ವಲ್ಪ ನೀವು ಒಂದು ಕಡೆ ರಫ್ನಲ್ಲಿ ಬರ್ಕೊಂಡಿದ್ದೀರ, ನೀವು ಕ್ಲಿಯರಾಗಿ ನೋಡ್ಕೋಬೋದು. ಏನಾಗುತ್ತೆ? ಆಪ್ಷನ್ ಎ ಆಗುತ್ತೆ. ಓಕೆನಾ? ಸರಿ, ನೆಕ್ಸ್ಟ್ ನೋಡಿ, ಊರಿಗೆ ಊರೇ ಕಣ್ಣೀರು ಸುರಿಸಿತ್ತು ಈ ವಾಕ್ಯದ ಶಬ್ದದ ಸ್ಥಿತಿಯು ಡ್ಯಾಶ್ ಸೂಚಿಸುತ್ತದೆ. ವಾಚ್ಯಾರ್ಥ, ಲಕ್ಷ್ಯಾರ್ಥ, ವ್ಯಂಗ್ಯಾರ್ಥ, ಸರಳ ರಗಳೆ ಅಂತ ಇದೆ. ಇದಕ್ಕೆ ನೋಡಿರಿ, ಯಾವ ಒಂದು ಅರ್ಥವನ್ನು ಕೊಡ್ತದೆ ಅಂತ ಕೇಳ್ತಿದ್ದಾರೆ. ಯಾವುದು? ಇದು ಲಕ್ಷ್ಯಾರ್ಥವನ್ನು ಸೂಚಿಸುವಂಥದ್ದು. ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ನಮ್ಮ ಹಳೆಯ ಕವಿಗಳಿಗೆ ಸಂಬಂಧಿಸಿದ ಯಾವ ಗುಂಪಿನ ಉತ್ತರ ಸರಿಯಾಗಿದೆ? ತನ್ನೆರಡು ಕಾವ್ಯಗಳಲ್ಲಿ ವಿಶಿಷ್ಟ ಪ್ರೇಮ ಕಥೆಗಳನ್ನು ಚಿತ್ರಿಸಿದ ಕವಿ, ಕೃತಿ ಸತ್ವಕ್ಕಿಂತ ಹೆಚ್ಚಾಗಿ ಅದೃಷ್ಟದ ಬೆಂಬಲ ಪಡೆದ ಕವಿ, ಅನುಕರಣೆ ಮಾಡಿಯೂ ಅದನ್ನು ಮೀರಿ ಸ್ವಪ್ರಜತೆ ತೋರಿದ ಕವಿ. ಹಾಗೆ ಡಿ ನೋಡಿ, ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರಿದಿಯನ್ನು ಈಸಿದ ಕವಿ ಅಂತ ಕೊಟ್ಟಿದ್ದಾರೆ. ಇದನ್ನು ಕವಿಗಳ ಗುಂಪನ್ನು ಕೇಳಿದ್ದಾರೆ. ಸೊ ಇದು ಕವಿಗಳ ಗುಂಪನ್ನು ಸರಿಯಾಗಿ ಹೊಂದಿಸಿದಾಗ ಏನಾಗುತ್ತೆ? ಆಪ್ಷನ್ ಜನ್ನ, ಪೊನ್ನ, ರನ್ನ, ಪಂಪ ಅಂತ ಆಗತ್ತೆ. ಇಲ್ಲಿ ಆಪ್ಷನ್ ಬಿ ಆಗತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಕೆಲವು ಕವಿಗಳಿದ್ದಾರೆ, ಅವರು ವಿಶೇಷವಾಗಿ ಬಳಸುವ ಅಲಂಕಾರಗಳಿರುವ ಗದ್ಯ ಅಥವಾ ಕಾವ್ಯ ಭಾಗಗಳು ಇವೆ. ಇವುಗಳ ಆಧಾರದ ಮೇಲೆ ಕವಿಗಳನ್ನು ಅವರಿಗೆ ಪ್ರಿಯವಾದ ಅಲಂಕಾರಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಯ್ಕೆಗಳನ್ನು ಓದ್ಕೋಬೇಕು ನೋಡಿರಿ. A, B, C, D ಅಂತ ಈ 4 ಆಯ್ಕೆಗಳನ್ನು ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ಕ್ಲಿಯರಾಗಿ ಓದ್ಕೊಳ್ಳಿ. ಇದು 4 ಆಯ್ಕೆಗಳನ್ನು ಓದ್ಕೊಂಡು ಇದು ಯಾವ ಯಾವ ಕವಿಗಳಿಗೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ದಾರೆ. ಇದಕ್ಕೆ ನಾವು ಸರಿಯಾದ ಉತ್ತರ ನೋಡಿದಾದ್ರೆ ಲಕ್ಷ್ಮೀಶ, ನಾಗಚಂದ್ರ, ನಯಸೇನ, ಕುಮಾರವ್ಯಾಸನಿಗೆ ಸಂಬಂಧಪಟ್ಟಿರುವಂಥದ್ದು. ಇದನ್ನು ಸ್ವಲ್ಪ ನೋಡ್ಕೊಂಡು ಆಪ್ಷನ್ ಡಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 18 ನೋಡಿ, ಪಂಪನ ಆದಿಪುರಾಣದಲ್ಲಿನ ಭರತ ಯುದ್ಧದಲ್ಲಿ ಬಾಹುಬಲಿಗೆ ಸೋಲುತ್ತಾನೆ. ಸಾಂಗತ್ಯದ ಸಾಮ್ರಾಟ ರತ್ನಾಕರ ವರ್ಣೀಯ ಭರತೇಶ ವೈಭವದ ಭರತ ಬಾಹುಬಲಿಯನ್ನು ಯುದ್ಧದಲ್ಲಿ ಗೆಲ್ಲುತ್ತಾನೆ, ಬಾಹುಬಲಿಗೆ ಯುದ್ಧದಲ್ಲಿ ಸೋಲುತ್ತಾನೆ. ನೆಕ್ಸ್ಟ್ ನೋಡಿ,
ಯುದ್ಧವೇ ನಡೆಯದಂತೆ ಮಾಡುತ್ತಾನೆ, ಸನ್ಯಾಸಕ್ಕೆ ತೆರಳುತ್ತಾನೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಯುದ್ಧವೇ ನಡೆಯದಂತೆ ಮಾಡುತ್ತಾನೆ. ಚೀನಾದಿಂದ ಭಾರತಕ್ಕೆ ಬಂದಿದ್ದ ಯುಯೆನ್ ಸ್ಯಾಂಗ್ ಪೂರ್ಣ ಭರವಸೆಯಿಂದ ಶಿಲಾವೃತ ರಾಜನ ಸೇನೆಯ ಮುಖಂಡತ್ವವನ್ನು ವಹಿಸಿ ಈ ಡ್ಯಾಶ್ನನ್ನು ಎದುರಿಸಿದ. ಆದರೆ ಗೆಲುವನ್ನು ಸಾಧಿಸಲು ವಿಫಲನಾದಿದ್ದಾನೆ. ಕರ್ನಾಟಕದ ಯಾವ ರಾಜನ ಬಗ್ಗೆ ಈ ಮಾತುಗಳು ಹೇರಲ್ಪಟ್ಟಿವೆ? ಮುಮ್ಮಡಿ ಕೃಷ್ಣ, ಈ ವಿಕ್ರಮಾದಿತ್ಯ, ಇಮ್ಮಡಿ ಪುಲಕೇಶಿ, ಇಮ್ಮಡಿ ಕೀರ್ತಿವರ್ಮ ಅಂತ ಇದೆ. ಸರಿಯಾದ ಉತ್ತರ ನೋಡೋದಾದ್ರೆ ಇದಕ್ಕೆ ಆಪ್ಷನ್ ಸಿ, ಇಮ್ಮಡಿ ಪುಲಕೇಶಿಯ ಬಗ್ಗೆ ಹೇಳಲಾಗ್ತದೆ. ಮಾನವನ ಮನಸ್ಸು, ಹೃದಯ ಮತ್ತು ಕೌಶಲ್ಯಗಳು ಉದಾತ್ತ ಧ್ಯೇಯ ಸಾಧನೆಗಾಗಿ ಒಂದಾಗಿ ಶ್ರಮಿಸಿರುವ ನಿದರ್ಶನವಿದೆ ಎಂದು ವಿದ್ವಾಂಸ ಪರ್ಸಿ ಬ್ರೌನ್ ಯಾವುದನ್ನು ಕುರಿತು ಹೀಗೆ ಹೇಳಿದ್ದಾರೆ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ, ಬೇಲೂರಿನ ಶಿಲಾಬಾಲಿಕೆಯ, ಹಂಪಿಯ ಕಲಿನರಥ, ಎಲ್ಲೂರದ ಕೈಲಾಸ ನಾಥ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಸರಿಯಾದ ಉತ್ತರ ನೋಡೋದಾದರೆ 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲೂರದ ಕೈಲಾಸನಾಥ ದೇವಾಲಯ ಅಂತ ಆಗುತ್ತೆ. ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ. ಅಮೇರಿಕಾದಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ನೇತೃತ್ವದಲ್ಲಿ ರಚಿಸಿದ ಪ್ರಪಂಚದ ಪ್ರಸಿದ್ಧವಾದ ಅಮೇರಿಕಾದ ಸ್ವಾತಂತ್ರ್ಯ ಘೋಷಣೆಯನ್ನು, ಅಮೇರಿಕನ್ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಪ್ರತಿಯನ್ನು ಅಪೇಕ್ಷಿಸಿ ಪಡೆದರಲ್ಲಿ ಮೊದಲಿಗರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಟಿಪ್ಪು ಸುಲ್ತಾನ್, ಸರ್ ಎಂ ವಿಶ್ವೇಶ್ವರಯ್ಯ. ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್. ಬಸವಣ್ಣನ ಜೀವನ ಚರಿತ್ರೆಯನ್ನು ಮೊಟ್ಟ ಮೊದಲು ಬರೆದ ಕವಿ ಯಾರು? ಆ ಕೃತಿಯ ಹೆಸರೇನು? ಹರಿಹರನ, ಬಸವರಾಜ, ದೇವರ ರಗಳೆ. ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್. ಹಾಗೆ ಸ್ನೇಹಿತರೆ, ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗ್ತಾ ಇದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡ ಕಾವಲು ಸಮಿತಿ ಯಾವ ಮುಖ್ಯಮಂತ್ರಿಯ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು? ಎಂ ಆರ್ ಬೊಮ್ಮಾಯಿ, ರಾಮಕೃಷ್ಣ ಹೆಗಡೆ, ಎಚ್ ಡಿ ದೇವೇಗೌಡ, ಜೆ ಎಚ್ ಪಟೇಲ್ ಅಂತ ಇದೆ. ಸರಿಯಾದ ಉತ್ತರ ನೋಡೋದಾದರೆ ರಾಮಕೃಷ್ಣ ಹೆಗಡೆಯವರ ಒಂದು ನೇತೃತ್ವದಲ್ಲಿ ಇದು ಈ ಸಮಿತಿಯು ಒಂದು ಜಾರಿಗೆ ಬಂದಿತ್ತು. ಓಕೆ, ನೆಕ್ಸ್ಟ್ ನೋಡಿ. ನಳಚರಿತೆಯನ್ನು ಕನಕದಾಸನಿಗಿಂತ ಕನ್ನಡದಲ್ಲಿ ಮೊದಲು ರಚನೆ ಮಾಡಿದ ಮತ್ತೊರವ ಕವಿ ಯಾರು? ಚೌಡರಸ, ಭೀಮಕವಿ, ಪದ್ಮಪ್ರಭ, ಯಶ್ ಚಂದ್ರ ಅಂತ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಕ್ವಶನ್ ಇದು. ಚೌಡರಸ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ. ತಾಳಬೇಕು, ತಕ್ಕ ಮೇಳಬೇಕು, ಶಾಂತ ವೇಳೆ ಬೇಕು, ಗಾನ ಪಾಡುವಗೆ ಸಾಲುಗಳ ಕೀರ್ತನಕಾರ ಯಾರು? ಪುರಂದರದಾಸರು, ಕನಕದಾಸರು, ವಾದಿರಾಜರು, ವ್ಯಾಸರಾಯರು. ಪ್ರಶ್ನೆ ಸಂಖ್ಯೆ 25ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಅಂದರೆ ಪುರಂದರದಾಸರು ಸರಿಯಾದ ಉತ್ತರ. ಗುಂಪಿನಲ್ಲಿರುವ ಬಿಡಿಸಲಾರದ ಪದ ಯಾವುದು? ಕೈದು, ಎಣ್ಣೆ, ಬೆಣ್ಣೆ, ಬೇಲಿ. ಸರಿಯಾದ ಉತ್ತರ ಬೇಲಿ ಅನ್ನುವಂಥದ್ದಲ್ಲಿ ಬಿಡಿಸಲಿಕ್ಕೆ ಆಗದಿರುವಂಥ ಒಂದು ಪದವಾಗಿದೆ. ಕೆಳಕಂಡ ಪದಗಳಲ್ಲಿ ಆದಿಪ್ರತ್ಯವರ ಪದ ಯಾವುದು? ಮೆಚ್ಚುಗೆ, ಪ್ರಕೃತಿ, ನಡತೆ, ಬಡವ ಅಂತ ಕೊಟ್ಟಿದ್ದಾರೆ. ಪ್ರಕೃತಿ ಅನ್ನೋದು ಸರಿಯಾದ ಉತ್ತರ. ಕುರಿತೋದಮು ಕಾವ್ಯ ಪ್ರಯೋಗ ಪರಿಣಿರ ಮತಿಗಳು ಈ ಮಾತುಗಳು ಯಾವ ಕೃತಿಯಲ್ಲಿ ಬಂದಿವೆ? ಕವಿರಾಜ ಮಾರ್ಗದಲ್ಲಿ ಬಂದಿವೆ. ಉತ್ತರ ದ್ರಾವಿಡ ಭಾಷೆಗಳಲ್ಲಿ ಸೇರಿರುವ ಭಾಷೆಗಳೆಂದರೆ ಕುಯಿ, ಕೋಲಾಮಿ, ಕೊಂಡ, ಬಿ ಕನ್ನಡ, ತೆಲುಗು, ತಮಿಳು, ಸಿ ಕುರುಕ್, ಮಾಂತೋ, ಬ್ರಾಹುಹಿ, ಡಿ ಸಂಸ್ಕೃತ, ಹಿಂದಿ, ಬಂಗಾಳಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಕುರುಕ್, ಮಾಲ್ತೋ, ಬ್ರಾಹುಹಿ. ಓಕೆ, ಪ್ರಶ್ನೆ ಸಂಖ್ಯೆ 30. ಮಾನವನೆತ್ತರ ಆಗಸದೇರಿಗೆ ಇರುವವರೆಗೂ ಏರೆವು, ಮಾನವ ಹೃದಯಕ್ಕೆ ವಿಶ್ವ ವಿಶಾಲತೆ ಹಾಯುವವರೆಗೂ ಹಾದೆವು, ನವೋದಯ ಆದ ಆಶಾವಾದವನ್ನು ಹೊಮ್ಮಿಸುವ ಈ ಪ್ರಸಿದ್ಧ ಕವನದ ಕರ್ತೃ ಯಾರು? ಕುವೆಂಪು, ದರಾಬೇಂದ್ರೆ, ಪೂತಿನ, ವಿ ಸೀತಾರಾಮಯ್ಯ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಸರಿಯಾದ ಉತ್ತರ ನೋಡೋದಾದರೆ ವಿ ಸೀತಾರಾಮಯ್ಯ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. 35ನೇ ಪ್ರಶ್ನೆ. ಸಾಹಸ ಭೀಮ ವಿಜಯ ಪಟ್ಟಿ ಒಂದರಲ್ಲಿ ಪ್ರಭು ಲಿಂಗಲೀಲೆ, ಭರತೇಶ ವೈಭವ, ಶಬ್ದಮಣಿ ದರ್ಪಣ, ಪಟ್ಟಿ ಎರಡರಲ್ಲಿ ಷಟ್ಪದಿ, ಕಂದ, ಚಂಪು, ಸಾಂಗತಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಯಾವುದಾಗತ್ತೆ? ಎ ಯಾವುದು? 3. ಸಾಹಸ ಭೀಮ ಯಾವುದು? ಚಂಪು. ಪ್ರಭುಲಿಂಗಲೀಲೆ ಯಾವುದು? ಷಟ್ಪದಿ. ಭರತೇಶ ವೈಭವ, ಸಾಂಗತ್ಯ, ಶಬ್ದಮಣಿ ದರ್ಪಣ, ಕಂದ ಅಂತ ಆಗತ್ತೆ. ಸೊ ಎಲ್ಲಿದೆ ಆಪ್ಷನ್ ಸಿ? ಇದೊಳಗೆ ಇದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರೆತಿರುವ ಸ್ಥಳಗಳು ಎಲ್ಲಿ? ಜತ್ತಿಂಗರಾಮೇಶ್ವರ, ಮಸ್ಕಿ ಮತ್ತು ಬ್ರಹ್ಮಗಿರಿಯಲ್ಲಿ ದೊರೆತಿವೆ. ಬನವಾಸಿ ಯಾವ ತಾಲೂಕಿನಲ್ಲಿದೆ? ಅಲ್ಲಿನ ಪ್ರಸಿದ್ಧ ದೇವಾಲಯ ಯಾವುದು? ಸಾಗರ ತಾಲೂಕಿನ ಮಹಾಲಿಂಗೇಶ್ವರ ದೇವಾಲಯ, ಶಿರಸಿ ತಾಲೂಕಿನ ಮಧುಕೇಶ್ವರ ದೇವಾಲಯ, ಹಾವೇರಿ ತಾಲೂಕು
ಪಶುಪತಿನಾಥ ದೇವಾಲಯ ಹಾನಗಲ್ ತಾಲೂಕು ಚಿತ್ರಕೂಟೇಶ್ವರ ದೇವಾಲಯ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಶಿರಸಿ ತಾಲೂಕು ಮಧುಕೇಶ್ವರ ದೇವಾಲಯ. ಪಂಪಾಯಾತ್ರೆ ಯಾರ ಪ್ರವಾಸ ಕಥನ? ವಿಕ್ರ ಗೋಕಾಕ್, ವಿ ಸೀತಾರಾಮಯ್ಯ, ಗುರು ರಾಮಸ್ವಾಮಿ ಅಯ್ಯಂಗಾರ, ಶಿವರಾಮ ಕಾರಂತ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ನೋಡಿದ್ರೆ ವಿ ಸೀತಾರಾಮಯ್ಯ ಅವರ ಪ್ರವಾಸ ಕಥನ ಯಾವುದು? ಪಂಪಾಯಾತ್ರೆ. ಚಂದ್ರಶೇಖರ ಕಂಬಾರರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದು ಕೊಟ್ಟಂಥ ಕೃತಿ ಯಾವುದು? ಶಿರಿಸಂಪಿಗೆ, ಕರಿಮಾಯಿ, ಬೆಳ್ಳಿ ಮೀನು, ಸಾವಿರ ನೆರಳು ಅಂತ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿದೆ ಸರಿಯಾದ ಉತ್ತರ ಸಿರಿಸಂಪಿಗೆ ಅನ್ನೋದು ಸರಿಯಾದ ಉತ್ತರ. ಓಕೆ ಸ್ನೇಹಿತರೆ, ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ಥರ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ, ನೋಟ್ಸ್ಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.